ನಂಜನಗೂಡಿನ ಕಾರ್ಖಾನೆಯ 1000ರಷ್ಟು ಕಾರ್ಮಿಕರಿಗೂ ಕೊರೋನಾ ಶಂಕೆ। ಈ ಕಾರ್ಖಾನೆಯಲ್ಲಿ ಮಂಡ್ಯ ಮೂಲದ 30 ಮಂದಿ ಕೆಲಸ ಮಾಡ್ತಾ ಇದ್ರು। ಈ 30 ಮಂದಿಯನ್ನ ಕ್ವಾರಂಟೈನ್ ಮಾಡಲು ನಿರ್ಧರಿಸಲಾಗಿದೆ। ಮಂಡ್ಯ ವಿಳಾಸದಲ್ಲಿರುವ 20 ಮಂದಿಗೆ ಆಸ್ಪತ್ರೆಗಳಲ್ಲಿ ಕ್ವಾರಂಟೈನ್ ಮಾಡಲಾಗ್ತಾ ಇದೆ। ಮೈಸೂರು ವಿಳಾಸದಲ್ಲಿರುವ ಉಳಿದ 10 ಮಂದಿಗೆ ಮೈಸೂರಲ್ಲಿ ಕ್ವಾರಂಟೈನ್ ಮಾಡಲಾಗ್ತಾ ಇದೆ। ಸೋಂಕು ಹರಡುವುದನ್ನ ತಡೆಯಲು ಕ್ವಾರಂಟೈನ್ಗೆ ನಿರ್ಧರಿಸಲಾಗಿದೆ। ಅಂದ್ರೆ ಆಸ್ಪತ್ರೆಗಳಲ್ಲೇ ಕ್ವಾರಂಟೈನ್ ಮಾಡಲು ಇದೀಗ ನಿರ್ಧರಿಸಲಾಗಿದೆ। ಆದರೆ ಈ ಕಾರ್ಖಾನೆಯಲ್ಲಿ 1500 ಜನ ಕೆಲಸ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ। ಸೊ ಇದೀಗ 1000ರಷ್ಟು ಕಾರ್ಮಿಕರಿಗೂ ಕೊರೋನಾ ಶಂಕೆ ವ್ಯಕ್ತವಾಗ್ತಾ ಇದೆ। ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್, ನಂಜನಗೂಡಿನ ಈ ಕಾರ್ಖಾನೆಯ ಎಲ್ಲಾ ಕಾರ್ಮಿಕರಿಗೂ ಕೂಡ ಇದೀಗ ಕ್ವಾರಂಟೈನ್ ಮಾಡಲಾಗ್ತಾ ಇದೆ ಅನ್ನೋದಾದ್ರೂ ಎಲ್ಲಿ, ಮನೆಯಲ್ಲ ಅಥವಾ ಎಲ್ರಿಗೂ ಹಾಸ್ಪಿಟಲ್ನಲ್ಲ? ಸಭಾ ನಂಜನಗೂಡಿನ ಜುಬಿಲಿಯಂಟ್ ಕಾರ್ಖಾನೆಯಲ್ಲಿದ್ದಂತಹ ಒಟ್ಟು 1500 ಕಾರ್ಮಿಕರನ್ನ ಈಗಾಗಲೇ ಕೂಡ ಕ್ವಾರಂಟೈನ್ ಮಾಡಲಾಗಿದೆ। ಅದರಲ್ಲೂ ಕೂಡ ಪ್ರಮುಖವಾಗಿ ಒಟ್ಟು 8 ಜನ ಮೊನ್ನೆ ಪಾಸಿಟಿವ್ ಪತ್ತೆಯಾದಂತಹ 5 ಕುಟುಂಬಗಳು, ಅದರ ಹಿಂದೆ ಒಬ್ಬ, ಒಟ್ಟು 6 ಕುಟುಂಬದವರು ನೇರವಾಗಿ ಸಂಪರ್ಕದಲ್ಲಿದ್ದಂತಹ 14 ಕುಟುಂಬದವರನ್ನು ಕೂಡ ಈಗ ಪ್ರತ್ಯೇಕವಾಗಿ ಕ್ವಾರಂಟೈನ್ ಮಾಡಲಾಗ್ತಾ ಇದೆ। ಆ 14 ಕುಟುಂಬಗಳನ್ನ ಸರ್ಕಾರದ ವ್ಯವಸ್ಥೆಯಲ್ಲಿರುವಂತಹ ಗೆಸ್ಟ್ ಹೌಸ್ಗಳಲ್ಲಿ ಇಟ್ಟು ಅವ್ರನ್ನ ಕ್ವಾರಂಟೈನ್ ಮಾಡ್ತಾ ಇರುವಂತಹದ್ದು, ಮತ್ತು ಉಳಿದಿರುವಂತಹ ಎಲ್ಲಾ ಕಾರ್ಮಿಕರನ್ನು ಕೂಡ ಅವರವರ ಮನೆಗಳಲ್ಲಿ ಕ್ವಾರಂಟೈನ್ಗೆ ಸೂಚನೆ ಮಾಡಲಾಗಿದೆ। ಆದರೆ ಕೆಲವೊಂದಿಷ್ಟು ಜನ ಮನೆಯಿಂದ ಹೊರಗಡೆ ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಜನರು ಹೇಳಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ವಿಚಾರದಲ್ಲಿ ಒಂದು ಬೇರೆ ನಿರ್ಧಾರವನ್ನ, ಅಂದ್ರೆ ಅವರೆಲ್ಲರನ್ನೂ ಕೂಡ ಒಂದು ಕಡೆಗೆ ಶಿಫ್ಟ್ ಮಾಡುವಂತ ನಿರ್ಧಾರಕ್ಕೂ ಕೂಡ ಈಗಾಗಲೇ ಬರಲಾಗ್ತಾ ಇದೆ ಸಭಾ। ಆದರೆ ಜುಬಿಲಿಯಂಟ್ನ ಕಾರ್ಖಾನೆಯ ಕಾರ್ಮಿಕರ ಈ ಒಂದು ಸಮುದಾಯವಾಗಿ ಈ ಹರಡ್ತಾ ಇರುವಂತಹದ್ದೇ ಒಂದು ರೀತಿಯಾಗಿ ಇಡೀ ಸೋಂಕಿನ ಪರಿಣಾಮದ ಇದ್ರ ಬಗ್ಗೆ ಆತಂಕವನ್ನು ಮೂಡಿರುವಂತಹದ್ದು। ಅದರಲ್ಲೂ ಕೂಡ ಮೈಸೂರಿನಲ್ಲಿ ಇದರ ಆತಂಕ ಬಹಳ ಜೋರಾಗಿದೆ, ಮತ್ತು ನಂಜನಗೂಡಿನಲ್ಲೂ ಕೂಡ ಇದರ ಆತಂಕ ಹೆಚ್ಚಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇಡೀ ನಂಜನಗೂಡನ್ನ ಈಗಾಗಲೇ ಬಂದ್ ಮಾಡಲಾಗಿದೆ ಸಭಾ। ಓಕೆ, ಒಂದ್ ವೇಳೆ ಜುಬಿಲೆಂಟ್ ಕಾರ್ಖಾನೆಯ ಎಲ್ಲಾ ಕಾರ್ಮಿಕರಿಗೂ ಕೂಡ ಕ್ವಾರಂಟೈನ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ? ಅಂದ್ರೆ ಅಲ್ಲಿ 1000ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಎನ್ನುವಂತ ಮಾಹಿತಿ, ಹಾಗಾದ್ರೆ ಬೆಡ್ ವ್ಯವಸ್ಥೆ ಕೂಡ ಅದಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ. ಕೆಪಿ ನಾಗರಾಜ್ ಸಭಾ, ಒಂದು ನಮಗೆ ಒಂದು ಸಮಾಧಾನಕರವಾದಂತ ಒಂದು ಅಂಶ ಏನಾಗಿದ್ದು ಅಂದ್ರೆ, 3ನೇ ವ್ಯಕ್ತಿಗೆ ಯಾವಾಗ ಪಾಸಿಟಿವ್ ಬಂತೋ ಆ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರು ಕೂಡ ಕಾರ್ಖಾನೆಯಲ್ಲಿದ್ದರು, ಹಾಗಾಗಿ ನೇರವಾಗಿ ಅವ್ರನ್ನ ಕಾರ್ಖಾನೆಯಲ್ಲೇ ಉಳಿಸಿ 24 ಗಂಟೆಗಳ ಸಂಪೂರ್ಣ ಅವಧಿಗೂ ಕೂಡ ಅವರೆಲ್ಲರೂ ಕೂಡ ಕಾರ್ಖಾನೆಯಲ್ಲೇ ಉಳಿಸಿ ಅಲ್ಲಿ ಅವರಿಗೆ ಮೊದಲ ಆರಂಭಿಕ ಹಂತದ ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರಿಗೆ ಕ್ವಾರಂಟೈನ್ಗೆ ಸಂಬಂಧಪಟ್ಟಂಥ ಸೀಲನ್ನು ಕೂಡ ಅವರ ಕೈಗಳಿಗೆ ಹಾಕಿ ನೇರವಾಗಿ ಅವರ ಎಲ್ಲ ಅಡ್ರೆಸ್ಗಳನ್ನು ಮತ್ತು ಫೋನ್ ನಂಬರ್ಗಳನ್ನ ಎಲ್ಲದನ್ನು ಕೂಡ ಪಡೆದುಕೊಂಡು ಅವರ ಮನೆಗಳಿಗೆ ಕಳಿಸಲಾಗಿದೆ, ಮತ್ತು ಅದರ ಒಟ್ಟಾರೆ ವಿವರಗಳನ್ನು ಸಂಬಂಧಪಟ್ಟಂಥ ಜಿಲ್ಲಾಡಳಿತ, ಅಂದರೆ ಮಂಡ್ಯ ವ್ಯಾಪ್ತಿಯಲ್ಲಿ ಮತ್ತು ಮೈಸೂರು, ಹಾಸನದ ವ್ಯಾಪ್ತಿಯಲ್ಲಿ ಮತ್ತು ಮೈಸೂರಿನಲ್ಲಿ 3 ಕಡೆಯಲ್ಲೂ ಕೂಡ ಅದನ್ನು ನೀಡಲಾಗಿದೆ। ಆದಷ್ಟು ಕೂಡ ಅವರು ಮನೆಯಿಂದ ಹೊರಗಡೆ ಬರದ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ವಹಿಸಲಾಗ್ತಾ ಇದೆ। ಆದರೆ ಇವತ್ತಿನ ಮಟ್ಟಿಗೆ ಮತ್ತೊಂದು ಆತಂಕದ ವಿಚಾರ ಏನು ಅಂದರೆ ಸಭಾ, ಈಗಾಗಲೇ ಮೈಸೂರು ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ತಮ್ಮ ಫೇಸ್ಬುಕ್ ಅಕೌಂಟ್ನಲ್ಲಿ ಒಂದು ಲೈವ್ ಅನ್ನ ಮಾಡಿದ್ದಾರೆ, ಅದರಲ್ಲಿ ಅವರು ಒಂದು ಅಂಶವನ್ನ ಹೇಳಿದ್ದಾರೆ, ಇನ್ನೂ 4 ಜನಕ್ಕೆ ಪಾಸಿಟಿವ್ ಇದೆ ಈ ಕಾರ್ಖಾನೆಯಲ್ಲಿ ಇರುವಂತವರಿಗೆ ಅನ್ನುವಂಥದ್ದು, ಬಹುತೇಕ ಅದರ ಲ್ಯಾಬ್ ರಿಪೋರ್ಟ್ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರ್ಬೋದು, ಅದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿರುವಂತಹ ಅಂಶ ಸಭಾ। ओके केपी नागराज, धन्यवाद निम्मेल्ल लाइव डिटेल्स के।